ಸೊ ಇದು ತುಮಕೂರು ಜಿಲ್ಲೆ ನಿಮಗೆ ಗುಬ್ಬಿ ಊರಲ್ಲಿ ಇದ್ದೀನಿ ನಾನು ಗುಬ್ಬಿ ತಾಲೂಕಿನಲ್ಲಿ ಸೊ ಈ ಗುಬ್ಬಿ ಹೇಗೆ ಹೆಸರು ಬಂತು ಅನ್ನೋದಕ್ಕೆ ಒಂದು ವಿಶೇಷವಾಗಿದೆ ಮುಂಚೆ ಅಮರಗೊಂಡ ಅಂತ ಇದನ್ನ ಕರಿತಾ ಇದ್ರು ಸೊ ಅಮರಗೊಂಡ ಗುಬ್ಬಿ ಅಂತ ಆಗಿದ್ದು ಹೇಗೆ ಸೊ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಇದು ಮಲ್ಲಿಕಾರ್ಜುನ ದೇವಸ್ಥಾನ ಗುಬ್ಬಿಯಲ್ಲೇ ಬರುತ್ತೆ ಈ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೂ ಈ ಗುಬ್ಬಿ ಅಂತ ಹೆಸರು ಬಂದಿರೋದಕ್ಕೂ ಬಹಳ ಲಿಂಕ್ ಇದೆ ಹೇಗೆ ಬಹಳ ಮಜುವಾಗಿದೆ ಅದರ ಕಥೆಯನ್ನು ಒಂದು ಹೇಳಬೇಕು ನಿಮಗೆ ಈ ಗುಬ್ಬಿಯಲ್ಲಿ ಗುಬ್ಬಿ ವಿರಣ್ಣ ಅಂತಲೂ ಇದ್ದಾರೆ ನಾಟಕ ಕಂಪ್ನಿ ನಿಮ್ಗೆ ಗೊತ್ತಿದೆ ಸೊ ಹಾಗಾಗಿ ಅವರೆಲ್ಲ ಅವರಿಂದನೇ ಬೆಳೆದಿದ್ದು ಅವ್ರ ಗುರುಗಳವರು ಬಟ್ ಗುಬ್ಬಿ ಅಂತ ಅವರಿಗೂ ಹೇಗೆ ಹೆಸರು ಬಂತು ಈ ಊರಿಗೆ ಹೆಸರು ಬಂದಿದ್ದೆ ಇಲ್ಲಿದೆ ನೋಡಿ ಈ ದೇವಸ್ಥಾನದ ಒಳಗಡೆಗಿರುವಂತಹ ಈ ಒಂದು ಸಮಾಧಿಯಿಂದ ಏನಿದು ಸಮಾಧಿ ಇದು ಒಂದು ಗುಬ್ಬಚ್ಚಿಯ ಸಮಾಧಿ ಇದು ಮಲ್ಲಿಕಾರ್ಜುನ ದೇವಸ್ಥಾನದ ಒಳಗಡೆಗೆ ಇರುವಂತಹ ಗುಬ್ಬಚ್ಚಿಯ ಸಮಾಧಿ ಗುಬ್ಬಚ್ಚಿ ಸಮಾಧಿಗೂ ಈ ಊರಿಗೂ ಏನ್ ಸಂಬಂಧ ಸೊ ಇದು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಮಲ್ಲಣ್ಣ ಆರ್ಯರು ಅಂತ ಹೇಳಿ ಹಿಂದೆ ಕವಿಗಳಿದ್ರು ಅವರು ಇಲ್ಲಿ ಪ್ರವಚನವನ್ನ ಮಾಡ್ತಾ ಇದ್ರಂತೆ ಆ ಸಂದರ್ಭದಲ್ಲಿ ಎರಡು ಇಲ್ಲಿ ಬಂದು ಕೂತ್ಕೊಳ್ತಾ ಇದ್ವು ಸೊ ಆ ಗುಬ್ಬಿಗಳು ಕೂತ್ಕೊಂಡಾಗ ಅದರಲ್ಲಿ ಒಂದು ಗುಬ್ಬಿ ಪ್ರವಚನ ಇನ್ನೇನು ಮುಗಿಬೇಕು ಅನ್ನುವಷ್ಟರಲ್ಲಿ ಅದು ನಿಧನ ಹೊಂದ್ಬಿಡುತ್ತೆ ಸೊ ಹಾಗಾಗಿ ಅದನ್ನು ನೋಡಿದಂಥ ಮಲ್ಲನಾರ್ಯರು ಸೊ ಅದಕ್ಕೆ ಹೇಳ್ತಾರೆ ಇನ್ಮೇಲೆ ಅಮರಗೊಂಡ ಅಂತ ಇರುವಂಥ ಈ ಊರನ್ನು ಗುಬ್ಬಿ ಅಂತ ಕರಿಬೇಕು ಅಂತ ಹೇಳಿ ಸೊ ಹಾಗಾಗಿ ಅವಾಗಿನಿಂದ ಈ ಅಮರಗೊಂಡ ಊರು ಗುಬ್ಬಿ ಅಂತ ಆಗತ್ತೆ ಹಾಗಾಗಿನೇ ಈಗಲೂ ಕೂಡ ಇದು ಗುಬ್ಬಿ ಗುಬ್ಬಿ ವಿಧಾನಸಭಾ ಕ್ಷೇತ್ರ ಅದಾದ ನಂತರ ಗುಬ್ಬಿ ವೀರಣ್ಣ ಅವರಂತೂ ಬಂತು ಇವೆಲ್ಲವೂ ಕೂಡ ಇಲ್ಲೇ ಇದೆ ಆಮೇಲೆ ಇದೇ ಗುಬ್ಬಿ ಇದರಲ್ಲೇ ಸಾಲು ಮರದ ತಿಮ್ಮಕ್ಕವರ ತವರೂರು ಕೂಡ ಇದು ಇವೆಲ್ಲವೂ ಕೂಡ ವಿಶೇಷತೆಯಿಂದ ಕೂಡಿರುವಂತಹ ಊರಿದು ಸೊ ಹಾಗಾಗಿ ಬಹಳ ಚೆನ್ನಾಗಿತ್ತು ಅದಕ್ಕೋಸ್ಕರ ನಿಮಗೆ ಹೇಳಬೇಕು ಅಂದ್ಕೊಂಡೆ ಸಾಧ್ಯ ಆದರೆ ತುಮಕೂರು ಕಡೆಗೆ ಬಂದಾಗ ಈ ಗುಬ್ಬಿ ಕಡೆಗೆ ಬಂದರೆ ಒಂದು ಬಾರಿ ಈ ಗುಬ್ಬಿ ಅನ್ನುವಂಥ ಸಮಾಧಿ ಏನಿದೆ ಅದರ ಕಡೆಗೆ ಬಂದು ನೀವು ಹೋಗಿ ನೋಡಿ ಹೋಗ್ಬೋದು